ನಮಗೆ ಇವತ್ತು ತ್ಯಾಗರಾಜನವರು ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು 2050ಕ್ಕೆ ಅದು 3,84,00,000 ಆಗ್ತದೆ ಜನಸಂಖ್ಯೆ. 3,84,00,000 ಜನಸಂಖ್ಯೆ ಆದಾಗ ಇಡೀ ಪ್ರಪಂಚದ ಗಮನ ಈ ಕಡೆ ಬೆಂಗಳೂರು ಕಡೆ ಬರೋದ್ರಿಂದ ಕುಡಿಯುವ ನೀರಿನ ಸಮಸ್ಯೆ ದೊಡ್ಡ ಸಮಸ್ಯೆ ಆಗ್ತದೆ ಅನ್ನೋದಕ್ಕೆ ಅನೇಕ ಶಿಫಾರಸುಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು ಶಿಫಾರಸು ಕೂಡ ಬೇಕಾದ ಶರಾವತಿ ನೀರು ಕೂಡ ಇಲ್ಲಿ ಬರಬೇಕಾಗ್ತದೆ ಅಂತ ಹೇಳ್ತಾರೆ. ಕಾರಣ ಏನು ಅಂತಂದ್ರೆ ಬೆಂಗಳೂರಿಗೆ ಯಾಕೆ ಇಷ್ಟೊಂದು ಅಂತ ಹೇಳಿದ್ರೆ ಬೆಂಗಳೂರು ಇವತ್ತು ನಮ್ಮ ರಾಜ್ಯದ ಒಟ್ಟಾರೆ ವರಮಾನ ಬರ್ತಾ ಇರ್ತಕ್ಕಂಥದ್ದು 60% ಆಫ್ ದ ರೆವಿನ್ಯೂ ಕಮ್ ಫ್ರಮ್ ಬ್ಯಾಂಗ್ಳೂರು. ಇವತ್ತು ನಾವು ಐಟಿ ಎಕ್ಸ್ಪೋರ್ಟ್ಸ್ ಅಲ್ಲಿ ನಂಬರ್ 1 ಇನ್ ಏಷ್ಯಾ. ಈ ಮಟ್ಟಕ್ಕೆ ಆಗ್ಬೇಕಾದಾಗ ಎಷ್ಟು ಮಟ್ಟಿಗೆ ನಾವು ಬೆಂಗಳೂರಿನ ನಾವು ಜನರನ್ನ ಕಾಪಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಈ ಯೋಜನೆ ಆಗ್ಬೇಕಾಗಿತ್ತಲ್ಲ. ಸಂಖ್ಯೆ ಆಗುತ್ತೆ ಅಂತ ತಮ್ಮ ಮುಂದಿನ ದಿನದಲ್ಲಿ ಶರಾವತಿಯಿಂದ ತರಬೇಕು, ಹೇಮಾವತಿಯಿಂದ ತರಬೇಕು ಅನ್ನೋದು ಹೇಳ್ತಾ ಇದ್ದೀರಿ. ಉದಾಹರಣೆ ನಿಮ್ಗೆ ಹೇಳೋದಾದ್ರೆ ದೇವೇಗೌಡರು ಪ್ರಧಾನಮಂತ್ರಿದ 9 TMC ಬೆಂಗಳೂರಿಗೆ ಕೊಟ್ರು. ಮತ್ತೆ ಅದೇ ರೀತಿ ಇವತ್ತು ದೇವೇಗೌಡರು ಕೋರ್ಟ್ನಲ್ಲಿ ಹೋರಾಟ ಮಾಡಿದ ಇದ್ರ ಪ್ರತಿಫಲ ಬೆಂಗಳೂರಿಗೆ 14 TMC ಬಂದಿದೆ. ಇವತ್ತು ತಾವು ನಿರ್ಣಯ ಮಾಡ್ಬೇಕಿದ್ರು ರಾಜಕೀಯ ಅಲ್ಲ, ಮುಂದಿನ ಹೇಮಾವತಿಯಿಂದ ಈಗ ಕಾವೇರಿ ನೀರು ಚರ್ಚೆ ಮಾಡಿದ ಅವಕಾಶ ಇದೆ ಕೇಂದ್ರ ಸರ್ಕಾರ ಮಾಡಿ ಕಳಿಸ್ಬೇಕಾಗುತ್ತೆ. ನಾವು ಇವತ್ತು ಜಯಚಂದ್ರ ಅವರೇ ಅಂತ ಮನವಿ ಮಾಡ್ತಾ ಇದೀನಿ. ಉತ್ತರ ಮಾತು ಹೇಳಿ ತಾವು ದಯಮಾಡಿ ಮತ್ತೆ ಉತ್ತರ ಮತ್ತೆ ಕೊಡಬಹುದು. ದೇವೇಗೌಡರು ಹೆಚ್ಚು ಕಮ್ಮಿ 45 ವರ್ಷದ ಸ್ನೇಹಿತರು, ಅಷ್ಟೇ ಒಳ್ಳೆ ಬಾಂಧವ್ಯ ಇದೆ. ಅವಾಗಿನ್ನು ನೀವಿನ್ನು ಹುಡುಗರು, ನೀವು ಕುಮಾರಸ್ವಾಮಿ ಇನ್ನು ಹುಡುಗರಿದ್ವಿ, ಅದು ಕೂಡ ನನಗೆ ಗೊತ್ತಿದೆ. ಅದರಿಂದ ಅವರ ಕಳಕಳಿಗೇನು ಅಂತಕ್ಕಂಥದ್ದನ್ನ KRS ಅರ್ಧ ಹೂಳು ತುಂಬೋಗಿದೆ, ಅರ್ಧ ನೀರು ನಿಲ್ಲಕ್ಕೆ ಹೂಳು ತುಂಬ್ಕೊಳ್ತಾ ಇದೆ. ಅದು ತಡೆ ಮಾಡಕ್ ಏನು ಮಾಡಿಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.